ಹಿಂದಿನ ವಿಡಿಯೋದಲ್ಲಿ ನಾವು ವ್ಯಾಕರಣದ ಪದಗಳ ವಿಚಾರವಾಗಿ ಚರ್ಚೆ ಮಾಡ್ತಿದ್ವಿ. ಪದಗಳಲ್ಲಿ ನಾಮಪದಗಳು ಅನ್ನೋ ಭಾಗದಲ್ಲಿ ನಾಮಪದ ಅಂದ್ರೇನು, ನಾಮ ಪ್ರಕೃತಿ ಅಂದ್ರೇನು, ನಾಮವಾಚಕ ಅಂತ ಯಾವುದನ್ನು ಕರೀತಾರೆ ಇತ್ಯಾದಿ ವಿಚಾರಗಳನ್ನು ಚರ್ಚೆ ಮಾಡ್ತಿದ್ವಿ. ಈ ನಾಮವಾಚಕಗಳೇ ಹಲವಾರು ವಿಧಗಳಿವೆ ಅನ್ನೋದನ್ನು ಕೂಡ ನಾವು ತಿಳ್ಕೊಂಡು ನಾಮವಾಚಕಗಳ ವಿಧಗಳಲ್ಲಿ ವಸ್ತುವಾಚಕಗಳ ಬಗ್ಗೆ ವಿವರವಾಗಿ ಚರ್ಚೆ ಮಾಡಿದ್ವಿ. ಸೊ ಹಾಗಾದರೆ ಇವತ್ತಿನ ವಿಡಿಯೋನಲ್ಲಿ ಉಳಿದ ನಾಮವಾಚಕಗಳ ವಿಧಗಳ ಬಗ್ಗೆ ನಾವು ಚರ್ಚೆ ಮಾಡೋಣ. ಸೊ ನಾಮವಾಚಕ ವಿಧಗಳಲ್ಲಿ ಎರಡನೇ ವಿಧ ಭಾವನಾಮವಾಚಕ. ಎಸ್, ಭಾವನಾಮವಾಚಕ ಅಂದರೆ ಏನು? ವಸ್ತು, ಸ್ಥಿತಿ ಹಾಗೂ ಕ್ರಿಯೆಯ ಭಾವವನ್ನು ತಿಳಿಸುವ ಶಬ್ದಗಳು. ವಸ್ತುವಿನ ಅಥವಾ ಸ್ಥಿತಿಯ ಅಥವಾ ಕ್ರಿಯೆ ಇದರ ಭಾವನೆಗಳನ್ನು ತಿಳಿಸುವಂಥ ಈ ಶಬ್ದಗಳೇನಿದ್ದಾವೆ ಇವನ್ನು ನಾವು ಭಾವನಾಮವಾಚಕಗಳು ಅಂತ ಕರಿತೀವಿ. ಉದಾಹರಣೆ ನೋಡೋಣ. ಅವನ ಮಾತಿನಲ್ಲಿ ಹೆಚ್ಚು ಸತ್ಯ ಇದೆ, ಅವರಿಗೆ ಅತಿಯಾದ ಜಂಬ, ನಾಡಿನ ಬಗ್ಗೆ ನಮಗೆ ಪ್ರೀತಿ ಗೌರವಗಳಿರಬೇಕು, ನಮ್ಮ ರಾಯರಿಗೆ ತುಂಬ ಕೋಪ. ಈ ವಾಕ್ಯಗಳಲ್ಲಿ ಸತ್ಯ, ಜಂಬ, ಪ್ರೀತಿ, ಗೌರವ, ಕೋಪ ಈ ಪದಗಳೇನಿವೆ ಇವನ್ನು ನಾವು ಭಾವನಾಮವಾಚಕಗಳು ಅಂತ ಕರಿತೀವಿ. ಸೊ ಹಾಗೇನೆ ಇನ್ನೊಂದು ಉದಾಹರಣೆ ನೋಡಿ. ಅವನು ಆಟದಲ್ಲಿ ಎತ್ತಿದ ಕೈ ಊಟಕ್ಕೆ ಉಪ್ಪಿನಕಾಯಿ ಇದ್ದರೆ ಚೆನ್ನ, ಆತನ ನೋಟ ಸರಿಯಾಗಿಲ್ಲ, ಕಾಗೆಯ ಬಣ್ಣ ಕಪ್ಪು. ಆಟ, ಊಟ, ನೋಟ, ಕಪ್ಪು ಈ ಪದಗಳು ಭಾವನಾಮವಾಚಕಗಳು ಅನ್ಸ್ಕೊಳುತ್ತೆ. ಏನಾದ್ರೆ ಭಾವನೆ ಅಂದ್ರೆ ಏನು ಅಂತ ನಾವು ಮೊದಲು ಅರ್ಥ ಮಾಡ್ಕೊಳ್ಳೋಣ. ಆಗ ಅವು ಭಾವನಾಮವಾಚಕಗಳ ಅಲ್ವಾ ಅಂತ ನಮಗೆ ಕಂಡುಹಿಡ್ಕೊಳ್ಳೋಕೆ ಸುಲಭ ಆಗುತ್ತೆ. ಏನು ಭಾವನೆ ಅಂದ್ರೆ ಮನಸ್ಸಿನಲ್ಲಿರುವಂಥದ್ದು, ಅನುಭವಿಸುವಂಥದ್ದು, ನೋಡಲು ಸಾಧ್ಯವಿಲ್ಲದಂಥದ್ದು, ಮುಟ್ಟಲು ಸಾಧ್ಯವಾಗುವುದಿಲ್ಲ, ಸ್ಪರ್ಶಿಸಲು ಸಾಧ್ಯವಾಗುವುದಿಲ್ಲ, ಅದನ್ನು ಅನುಭವಿಸಿಯೇ ತಿಳಿಯಬೇಕು. ಇದು ಭಾವನೆ. ಸತ್ಯ ಅನ್ನೋ ತಗೊಳ್ಳ, ಸತ್ಯ ಅನ್ನೋದನ್ನ ನಾವು ಹಿಡ್ಕೊಳಕ್ಕಾಗತ್ತಾ, ಮುಟ್ಟೋಕ್ಕಾಗತ್ತಾ, ನೋಡೋಕ್ಕಾಗತ್ತಾ ಹೋಗ್ಲಿ? ಇಲ್ಲ, ಮಾತಿನಲ್ಲಿ ಅದಿರುತ್ತೆ. ಆ ಮಾತನ್ನ ಕೇಳಿದಾಗ ನಾವು ಸತ್ಯನೋ ಹಲವು ಅಂತ ಅನುಭವಿಸಿ ತಿಳ್ಕೋಬೇಕು. ಹಾಗೇನೆ ಜಂಬ ಅನ್ನೋದು ನೋಡಿ, ಜಂಬ ಕೊಡು ತಗೋ ಹಿಡ್ಕೋ ಹಂಗೆಲ್ಲ ಆಗೋದಿಲ್ಲ, ಮುಟ್ಟೋಕೆ ಬರೋದಿಲ್ಲ. ಅದು ಅವರ ಒಂದು ನಡೆ ನುಡಿ ಮಾತು ಆ ಒಂದು ರೀತಿಯಿಂದ ನಮಗೆ ಜಂಬ ಇದೆ ಅನ್ನೋದು ಗೊತ್ತಾಗುತ್ತೆ ಹೊರತು ಆ ಭಾವನೆಯನ್ನು ನಾವು ಅನುಭವಿಸೇ ತಿಳಿಬೇಕಾಗುತ್ತೆ. ಹಾಗೆ ಪ್ರೀತಿ ಗೌರವ ಅನ್ನೋದು ಸಹ, ಪ್ರೀತಿ ಗೌರವಗಳನ್ನು ಅವರು ನಮಗೆ ತೋರಿಸುವ ಒಂದು ಗೌರವ ಪ್ರೀತಿಯನ್ನು ಅವರ ಮಾತುಗಳಲ್ಲಿ ನಡೆ ನುಡಿಗಳಲ್ಲಿ ನಾವು ತಿಳ್ಕೋಬಹುದು. ಹಾಗೆ ಕೋಪ, ಕೋಪ ಬಂದಾಗ ನಮ್ಗೆ ಹೇಗೆ ಗೊತ್ತಾಗುತ್ತೆ? ಕಣ್ಣೆಲ್ಲ ದೊಡ್ಡದು ಮಾಡ್ತಾನೆ, ಮುಖ ಎಲ್ಲ ಗಂಟಾಕೊಂಡಿರ್ತಾನೆ, ಹಲ್ಲು ಕಚ್ತಿರ್ತಾನೆ, ಕೈ ಎತ್ತಾನೆ, ಹೊಡೆದು ಹೊಡಿತಾನೆ, ಹೇಳೋಕ್ಕಾಗಲ್ಲ. ಸೊ ಇದನ್ನು ಕೋಪ ಅಂತ ನಾವು ತಿಳ್ಕೊತೀವಿ. ಸೊ ಇನ್ನೊಂದು ವಿಚಾರ ನಾವು ಗಮನದಲ್ಲಿಟ್ಕೋಬೇಕಾದದ್ದು, ಭಾವನೆಗಳು ಏನಿವೆ ಇವು ಯಾವುದಾದರೂ ಒಂದು ವಸ್ತುವಿನ ಮೂಲಕ ನಮಗೆ ವ್ಯಕ್ತವಾಗುತ್ತವೆ, ಅವಕ್ಕೆ ಭೌತಿಕ ರೂಪ ಇಲ್ಲ. ಭೌತಿಕ ರೂಪ ಅಂದರೆ ಏನು? ಫಿಸಿಕಲ್ ಬಾಡಿ ಅಂತ, ಅದಿಲ್ಲ. ಅದು ಕಣ್ಣು, ಹಾಗಾಗಿ ಅದು ನಮಗೆ ನೋಡೋಕೆ ಸಿಗೋದಿಲ್ಲ, ಮುಟ್ಟೋಕೆ ಸಿಗೋದಿಲ್ಲ, ಅನುಭವಿಸಿಯೇ ತಿಳ್ಕೋಬೇಕು. ಇನ್ನು ಕ್ರಿಯೆಯ ಭಾವನೆಗಳನ್ನು ನೋಡಿ. ಆಟ ಆಡುವುದು ಒಂದು ಕ್ರಿಯೆ. ಆಟ ಅನ್ನೋದೊಂದು ಭಾವನೆ ಮನಸ್ಸಿನಲ್ಲಿರುತ್ತೆ. ಆಟವನ್ನು ಮುಟ್ಟೋಕ್ಕಾಗಲಿ ಹಿಡ್ಕೊಳೋಕ್ಕಾಗಲಿ ಆಗೋದಿಲ್ಲ. ಅದು ಗೊತ್ತಾಗೋದು ಹೇಗೆ? ಆಟ ಆಡೋಕ್ಕೆ ಯಾವ ಯಾವ ವಸ್ತುಗಳನ್ನು ನಾವು ಬಳಸಬೇಕು. ಉದಾಹರಣೆ ಕ್ರಿಕೆಟ್ ಅಂತ ತಗೊಳ್ಳೋಣ. ಕ್ರಿಕೆಟ್ ಆಡೋದಕ್ಕೆ 11 ಜನ ಬೇಕಾಗುತ್ತೆ. ಒಬ್ಬ ಬ್ಯಾಟ್ ಹಿಡ್ಕೊಂಡು, ಒಬ್ಬ ಬಾಲ್ ಎಸೆದು, ಅದು ಹೊಡೆದು, ಆ ಕಡೆ ಹೋದಾಗ ಹಿಡಿದು, ಈ ಎಲ್ಲ ಜನ ಸೇರಿ ಆಡ್ತಾ ಇರುವಂಥದ್ದನ್ನು ನಾವು ಕ್ರಿಕೆಟ್ ಅಂತ ಗುರುತಿಸ್ಬೇಕೆ ಹೊರತು ಅಂದರೆ ಆ ಆಟಗಾರರ ಮೂಲಕ ನಮಗದು ವ್ಯಕ್ತವಾಗುತ್ತೆ ಹೊರತು ಅದು ನೇರವಾಗಿ ನಮಗೆ ನೋಡೋದಕ್ಕೆ ಅಥವಾ ಮುಟ್ಟೋದಕ್ಕೆ ಸಿಗೋದಿಲ್ಲ. ಹಾಗಾದರೆ ಈಗ ನಿಮಗೆ ಭಾವನೆ ಅಂದರೆ ಏನು ಅಂತ ಅರ್ಥ ಆಗಿದೆ, ಭಾವನಾಮಗಳು ಅಂದರೆ ಏನು ಅಂತಲೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇಂತಹ ಭಾವನೆಗಳನ್ನು ತಿಳಿಸುವಂಥ ಅಥವಾ ಇಂತಹ ಭಾವನೆಗಳಿಗೆ ಇಟ್ಟ ಹೆಸರುಗಳೇ ಭಾವನಾಮವಾಚಕಗಳು. ನೋಟ ನೋಡಿ, ನೋಟ ಅಂತ ಒಂದು ಪದ ಇದೆ. ನೋಟವನ್ನು ನಾವು ಮುಟ್ಟೋದಕ್ಕೆ ಬರೋದಿಲ್ಲ, ಸ್ಪರ್ಶ ಮಾಡೋದಕ್ಕೆ ಬರೋದಿಲ್ಲ, ತಗೋ ಹಿಡ್ಕೋ ಅಂತ ಕೊಡೋಕ್ಕೂ ಬರೋದಿಲ್ಲ, ಅನುಭವಿಸಿಯೇ ತಿಳಿಬೇಕು. ಇನ್ನು ಕಾಗೆಯ ಬಣ್ಣ ಕಪ್ಪು ನೋಡಿ, ಕಪ್ಪು
ಹಿಡ್ಕೋ ಅನ್ನೋದು ಕಪ್ಪು ತಗೋ ಹಿಡ್ಕೋ ಅಂತ ಕೊಡೋಕೆ ಬರೋದಿಲ್ಲ ನಮ್ಮ ಬಣ್ಣವನ್ನು. ಬಟ್ ಆ ವಸ್ತು ಆ ಬಣ್ಣವನ್ನು ಹೊಂದಿದ್ದಾಗ ಬಣ್ಣ ವಸ್ತುವಿನ ಮೂಲಕ ವ್ಯಕ್ತ ಆಗುತ್ತೆ ನಮಗೆ. ಕಪ್ಪು ವಸ್ತುವನ್ನು ಕೊಡಬೋದೇ ಹೊರತು ಕಪ್ಪು ಬಣ್ಣ ಅಂತ ಕಪ್ಪನ್ನೇ ಕೊಡೋಕ್ಕೆ ಬರೋದಿಲ್ಲ. ಹಾಗಾಗಿ ಅದು ಕೂಡ ಭಾವನೆ. ಇದಿಷ್ಟು ಭಾವನಾಮದ ವಿಚಾರ. ಭಾವನಾಮದ ಬಗ್ಗೆನೇ ವಿಶೇಷವಾಗಿ ಗಮನ ಇಟ್ಟು ಕಲಿಬೇಕು ಮುಂದಿನ ತರಗತಿಗಳಲ್ಲಿ. ಭಾವನಾಮಗಳ ಮುಂದಿನ ಒಂದು ಹೆಚ್ಚಿನ ವಿಚಾರಗಳನ್ನು ನಾವು ತಿಳ್ಕೊಬೇಕಾಗುತ್ತೆ. ಅದಕ್ಕೆ ಇದೇ ಮೂಲ ಅಂದರೆ ಇದೇ ಬೇಸಿಕ್ಕು. ಸೊ ಭಾವನಾಮಗಳ ಬಗ್ಗೆ ಏನಾದರೂ ಪ್ರಶ್ನೆ ಇದ್ದರೆ ಬರೆದಿಟ್ಕೊಂಡು ಮುಂದಿನ ತರಗತಿಯಲ್ಲಿ ನೀವು ನಮಗೆ ಸಿಕ್ಕಿದಾಗ ಕೇಳಿದ್ರೆ ನಾವು ಹೇಳಿಕೊಡ್ತೇವೆ. ಈಗ ಮುಂದಿಂದು ಇನ್ನೊಂದು ವಿಧವನ್ನು ನೋಡ್ತಾ ಹೋಗೋಣ. ಇಲ್ಲಿ ಮೂರನೆಯ ವಿಧ ನಾಮ ವಾಚಕಗಳ ಮೂರನೇ ವಿಧ ವಿಶೇಷಣ ನಾಮಗಳು ಅಂತ ತೆಗೆದುಕೊಂಡಿದ್ದೀವಿ. ವಸ್ತುವಾಚಕಗಳ ವಿಶೇಷತೆಯನ್ನು ತಿಳಿಸುವ ಶಬ್ದಗಳು. ಅಂದರೆ ವಿಶೇಷತೆ ಎಲ್ಲವನ್ನೂ ತಿಳಿಸುತ್ತವ? ಇಲ್ಲ, ಯಾವುದೋ ಒಂದು ವಿಶೇಷತೆಯನ್ನು ಈ ಒಂದು ಶಬ್ದಗಳು ತಿಳಿಸುತ್ತವೆ. ವಸ್ತುವಾಚಕಗಳಲ್ಲಿರುವ ಯಾವುದಾದ್ರೂ ಒಂದು ವಿಶೇಷತೆಯನ್ನು ತಿಳಿಸುವಂಥ ಶಬ್ದಗಳೇ ವಿಶೇಷಣ ನಾಮಗಳು. ಇದರಲ್ಲಿ ಆರು ವಿಧಗಳನ್ನು ಗುರುತಿಸ್ಕೊಂಡಿದ್ದೀವಿ: ಗುಣವಾಚಕಗಳು, ಸಂಖ್ಯಾವಾಚಕಗಳು, ಸಂಖ್ಯೆಯ ವಾಚಕಗಳು, ಪ್ರಮಾಣವಾಚಕಗಳು, ಪ್ರಕಾರವಾಚಕಗಳು, ದಿಗ್ವಾಚಕಗಳು. ಒಟ್ಟು ಆರು ವಿಧಗಳು ಇವೆ. ಈಗ ಅದನ್ನು ಒಂದೊಂದನ್ನೇ ನಾವು ನೋಡ್ತಾ ಹೋಗೋಣ. ಮೊದಲನೇದು ಗುಣವಾಚಕಗಳು. ಗುಣವಾಚಕಗಳು ಅಂದರೆ ಏನು? ವಸ್ತುಗಳ ಗುಣ, ರೀತಿ ಅಥವಾ ಸ್ವಭಾವವನ್ನು ತಿಳಿಸುವಂಥ ಶಬ್ದಗಳು. ಈ ಶಬ್ದಗಳು ವಿಶೇಷಣಗಳಾಗಿರುತ್ತವೆ. ಅಂದರೆ ಒಂದು ವಸ್ತುವಿನ ವಿಶೇಷತೆಯನ್ನು ತಿಳಿಸುವಂಥ ಶಬ್ದಗಳಾಗಿರುತ್ತೆ. ಉದಾಹರಣೆಗೆ, ಅವನು ಒಳ್ಳೆಯ ಹುಡುಗ, ಅವನು ಎತ್ತರದ ಕಟ್ಟಡದ ಮೇಲೆ ನಿಂತಿದ್ದಾನೆ, ಅದು ಎಳೆಯ ಮಗು. ಒಳ್ಳೆಯ, ಎತ್ತರದ, ಎಳೆಯ, ಈ ಮೂರು ಪದಗಳನ್ನು ಗಮನಿಸಿ. ಒಳ್ಳೆಯ ಅನ್ನುವುದು ಅವನಲ್ಲಿರ್ತಕ್ಕಂಥ ಒಂದು ಗುಣ ಅಥವಾ ಸ್ವಭಾವ. ಕೆಟ್ಟ ಗುಣನೂ ಅವನಲ್ಲಿರುತ್ತೆ, ಆದರೆ ಈ ಪದ ಹೇಳ್ತಿರೋದು ಒಳ್ಳೆಯ ಗುಣ, ಒಂದು ಗುಣವನ್ನು ಮಾತ್ರ ಹೇಳ್ತಾ ಇದೆ. ಹೀಗೆ ಎತ್ತರದ ಕಟ್ಟಡ, ಕಟ್ಟಡದ ಬೇರೆ ಬೇರೆ ರೂಪವೂ ಇರ್ಬೋದು, ಕಟ್ಟಡ ಅಗಲವಾಗೂ ಇರ್ಬೋದು, ಆದರೆ ಎತ್ತರ ಅನ್ನುವಂಥ ಒಂದು ಗುಣವನ್ನು ಅಥವಾ ರೀತಿಯನ್ನು ತಿಳಿಸ್ತಾ ಇದೆ. ಎಳೆಯ ಮಗು, ಮಗುವಿನ ಸ್ವಭಾವ ಅಥವಾ ನೋಡೋದಕ್ಕೆ ಅದು ಇರ್ತಕ್ಕಂಥ ರೀತಿಯನ್ನು ತಿಳಿಸ್ತಾ ಇದೆ. ಎಳೆಯ ಮಗು, ಮಗುವಿನ ಎಳೆಯತನವನ್ನು ಈ ಪದ ಹೇಳ್ತಾ ಇದೆ. ಹೀಗೆ ಇಂತಹ ಪದಗಳನ್ನು ನಾವು ಗುಣವಾಚಕಗಳು ಅಂತ ಕರಿತೀವಿ. ಮುಂದಿಂದು ನೋಡೋಣ ಸಂಖ್ಯಾವಾಚಕಗಳು. ನೋಡಿ, ವಸ್ತುಗಳ ಸಂಖ್ಯೆಯನ್ನು ತಿಳಿಸುವ ಶಬ್ದಗಳು. ಯಾವುದೇ ಒಂದು ವಸ್ತು ಸಂಖ್ಯೆಯಲ್ಲಿ ಎಣಿಸಲು ಎಷ್ಟಿವೆ ಅನ್ನೋದನ್ನು ತಿಳಿಸುವಂಥ ಶಬ್ದಗಳಿವು. ಉದಾಹರಣೆಗೆ, ಅವನು ಪೇಟೆಯಿಂದ 10 ಮಾವಿನ ಹಣ್ಣುಗಳನ್ನು ತಂದನು. ನನ್ನ ಬಳಿ 2 ಪೆನ್ನುಗಳಿವೆ. ಆ ಊರಿನಲ್ಲಿ 8 ಹೆಂಚಿನ ಮನೆಗಳಿವೆ. ನೋಡಿ, 10, 2, 8 ಅನ್ನೋದು ಸಂಖ್ಯೆಯಲ್ಲಿ ಆ ವಸ್ತುಗಳು ಎಷ್ಟಿವೆ. ಮಾವಿನ ಹಣ್ಣುಗಳು 10 ಅಂತ ಹೇಳುತ್ತೆ, ಪೆನ್ನುಗಳು 2 ಅಂತ ಹೇಳುತ್ತೆ, ಹೆಂಚಿನ ಮನೆಗಳು 8 ಅಂತ ಅಷ್ಟೇ ಹೇಳುತ್ತೆ. ಇವನ್ನು ನಾವು ಸಂಖ್ಯಾವಾಚಕಗಳು ಅಂತ ಕರಿತೀವಿ. ಇನ್ನು ಮೂರನೆಯದು ಸಂಖ್ಯೆಯ ವಾಚಕಗಳು. ಸಂಖ್ಯೆಯಿಂದ ಕೂಡಿದ ವಸ್ತುಗಳು ಅಥವಾ ಸ್ಥಾನವನ್ನು ತಿಳಿಸುವ ಶಬ್ದಗಳಿವು. ಇವು ಸಂಖ್ಯೆ ಮತ್ತು ವಸ್ತು ಮತ್ತು ಅದರ ಸ್ಥಾನ ಎರಡನ್ನು ತಿಳಿಸುತ್ತೆ. ವಸ್ತುವಿನ ಸಂಖ್ಯೆ ಮತ್ತು ಸ್ಥಾನ ಇವೆರಡನ್ನು ಕೂಡ ತಿಳಿಸ್ತಾ ಹೋಗುತ್ತೆ. ಯಾವುದಾದ್ರೂ ಸಂಖ್ಯೆ ಜೊತೆಗೆ ಯಾವುದಾದ್ರೂ ಒಂದು ಅಂಶ ಅದರ ಜೊತೆ ಇರುತ್ತೆ. ಇಲ್ಲಿ ಯಾರೋ ಇಬ್ಬರು ಹೋಗುತ್ತಿದ್ದಾರೆ, ಅಲ್ಲಿ 2ನೆಯ ಸಾಲಿನಲ್ಲಿರುವ ಪುಸ್ತಕವನ್ನು ತಾ, ನೀನು 10ನೆಯ ಸಾಲಿನಿಂದ ಓದು. ಈ ವಾಕ್ಯಗಳಲ್ಲಿ ಇಬ್ಬರು ಅನ್ನೋದು 2 ಸಂಖ್ಯೆ, 2 ಇವೆ ಅನ್ನೋದನ್ನು ಹೇಳುತ್ತೆ. ಹಾಗೆಯೇ ಮನುಷ್ಯರು ಅನ್ನೋದನ್ನ ತಿಳಿಸುತ್ತೆ. ನೋಡಿ, ಮನುಷ್ಯರಿಗೆ ಮಾತ್ರ ನಾವು ಇಬ್ಬರು ಅಂತ ಹೇಳೋದು, ಇಬ್ಬರು ಮನುಷ್ಯರು, 2 ಜನ ಅನ್ನೋದನ್ನು ಇಬ್ಬರು ಅಂತ ಹೇಳ್ತೀವಿ. ಇನ್ನು 2ನೆಯ ಸಾಲು ಅಂದರೆ 2 ಸಾಲುಗಳಿವೆ, ಆದರೆ ಇದು 2ನೆಯದು ಅಂದರೆ ಆ ಸಾಲಿನ ಸ್ಥಾನವನ್ನು ಅದು ತಿಳಿಸ್ತಾ ಇದೆ. ಮೂರನೇದರಲ್ಲಿ 10ನೆಯ ಸಾಲಿನಿಂದ ಓದು. 10 ಸಾಲುಗಳಿವೆ, 10ನೇ ಸಾಲುಗಳು ಹೆಚ್ಚಿವೆ, ಆದರೆ ನಾವು ಓದಬೇಕಾಗಿರೋದು 10ನೆಯ ಸಾಲು, ಆ ಒಂದು ಸಾಲು. ಸೊ ಆ ಸಾಲಿನ ಸ್ಥಾನವನ್ನು ಈ ಪದ ಹೇಳುತ್ತೆ. ಹೀಗೆ ಸಂಖ್ಯೆ ಮತ್ತು ವಸ್ತು ಅಥವಾ ಸ್ಥಾನವನ್ನು ಒಟ್ಟಿಗೆ ತಿಳಿಸುವಂಥ ಪದಗಳನ್ನು ನಾವು ಸಂಖ್ಯೆಯ ವಾಚಕಗಳು ಅಂತ ಕರಿತೀವಿ.
ಮಕ್ಕಳೇ ಇವತ್ತಿನ ಕ್ಲಾಸಲ್ಲಿ ಇಲ್ಲಿಗೆ ನಿಲ್ಲಿಸೋಣ. ಮುಂದಿನ ತರಗತಿಯಲ್ಲಿ ನಾವು ಬೇರೆ ವಿಧಗಳನ್ನು ಅಧ್ಯಯನ ಮಾಡೋಣ. ಈಗ ಗೃಹ ಕಾರ್ಯಕ್ಕೆ ಅಸೈನ್ಮೆಂಟ್, ಇಲ್ಲಿ ಒಂದು 5 ಪ್ರಶ್ನೆಗಳಿವೆ. ಇದರಲ್ಲಿ ಈ ಪರಿಮಾಣವಾಚಕ ಪ್ರಕಾರವಾಚಕ ಅನ್ನೋದನ್ನ ನಾನು ಮುಂದಿನ ತರಗತಿಯಲ್ಲಿ ಹೇಳ್ತೀನಿ. ಸೊ ಅದನ್ನು ಬಿಟ್ಟು ಮಿಕ್ಕ ನಾವೀಗ ಈ ವಿಡಿಯೋದಲ್ಲಿ ತಿಳ್ಕೊಂಡಿರೋ ಅಥವಾ ಇದುವರೆಗೂ ತಿಳ್ಕೊಂಡಿರೋ ಎಲ್ಲ ವಿಚಾರಗಳ ಮೇಲೆ